ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರೇನ್ರಿ? ನಾನು ಕೂಡ ಆರಾಮಿದ್ದೀನಿ ನೋಡಿರಿ. ಬರ್ರಿ, ಇವತ್ತಿನ ಬ್ಲಾಗ್ ಈಗ ಸ್ಟಾರ್ಟ್ ಮಾಡತ್ತೀನಿ. ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿದೆ ನೋಡತ್ತೀರಿ, ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಬರ್ರಿ, ಇವತ್ತಿನ ಬ್ಲಾಗಲ್ಲಿ ಏನೇನು ವಿಶೇಷತೆ ಇರುತ್ತೆ ನೋಡ್ಕೊಂಬರೋಣ. ಬರ್ರಿ, ನಾನು ಅಕ್ಕಿ ಹಪ್ಪಳ ಮಾಡಕ್ಕಂತನ ಮೊನ್ನೆ ಅಕ್ಕಿ ನೆನೆಕಿದ್ದೀನಿ, ನಾಲ್ಕು ದಿವಸ ನೆನೆಕಿನ್ರಿ. ಯಾಕಂದ್ರೆ ನಾಲ್ಕು ದಿವಸ ನೆನೆಕಿದ್ರೆ ಪಳ್ಳಕ್ಕ ಅನ್ನೋದಕ್ಕೆ ನಾನು ನಾಲ್ಕು ದಿವಸ ನೆನೆಕಿನ್ರಿ. ಈಗ ಒಂದು ವೈಟ್ ಕಾಟನ್ ಬಟ್ಟೆ ಹಾಕ್ಕೊಂಡೇನ್ರಿ, ಅದ್ರಾಗ ನಾನು ನೀರೆಲ್ಲ ಬಸ್ಕೊಂಬಂದಿನ್ರಿ. ಅಕ್ಕಿನೂ ಇನ್ನೂ ಸ್ವಲ್ಪ ಸ್ವಲ್ಪ ಇರ್ತೆ, ಪೂರ ನೀರು ಖಾಲಿಯಾಗಿರಲ್ಲ ರೀ. ನಾನು ಒಂದು ಸಾನ್ಗಿ ಅಂಥದ್ದು ತೊಗೊಂಡು ಅದರ ನೀರು ಇಳಿತೈತ್ರಿ, ನೋಡಿ ನೋಡಿ ನಾನು ಅವನ್ನ ಒಣಕೊತೀನಿ ರೀ. ಯಾಕಂದ್ರೆ ಇವು ನೆಳ್ಳಾಗ ಮಾಡಿ ಒಣಗಿಸು ಹಪ್ಪಳ್ರಿ, ಅವು ಯಾವ ರೀತಿ ಮಾಡ್ತೀನಿ ಅಂತೇಳಿ ನಾನು ಹಪ್ಪಳ ಮಾಡೋ ಮುಂದಾಗ ವಿಡಿಯೋ ಮಾಡಿ ಹಾಕ್ತೀನಿ ರೀ. ನಾನು ಈಗಿನ ಅಕ್ಕಿ ನೆನೆಸಿ ಅದನ್ನು ನೆಳ್ಳಾಗ ಒಣಗಿಸ್ಕೋಬೇಕ್ರಿ, ಒಂದು ದಿವ್ಸ ಪೂರ ಒಣಗಬೇಕ್ರಿ. ಈಗ ನಾನು 4 ಗಂಟೆಗೆ ಅವನ್ನ ಒಣಕೊತೀನಿ ರೀ. ಬೆಳಗ್ಗೆ ಎದ್ದು ನಾನು ಅವನ್ನ ಆರ್ಯವೆಲ್ಲ ನೋಡಿಕೊಂಡು ಗಿರ್ನಿಗೆ ಕಳಿಸ್ತೀನಿ ರೀ. ಯಾಕಂದ್ರೆ ಮನೆ ಮಿಕ್ಸಿಗೆ ರೆಡಿ ಆಗಲ್ಲ ರೀ, ಅದಿಟ್ಟು ಗಿರ್ನಿಗೆ ಹೋಗಿ ಹಾಕಿಸ್ಕೊಂಬರ್ಬೇಕ್ರಿ. ನಾಳೆ ನಾನು ಗಿರ್ನಿಗೆ ಕಳಿಸಿ ಹಾಕಿಸ್ಕೊಂಬರ್ತೀನಿ ರೀ. ಭಾಳ ಪಳ್ಳ ಅಕ್ಕವ್ರಿ ಈ ಥರ, ಒಂದು ದಿವ್ಸ ಹೆಚ್ಚಿಗೆ ನೆನೆಕೊಂಡ್ರೆ ಏನು ಪರವಾಗಿಲ್ಲ, ನಾನು 4 ದಿವಸ ನೆನೆಕೊಂಡೇನು ರೀ. ಅದಕ್ಕೇನು ಬಿಸಿಲ ಬೇಕು ಅಂತ ಏನಿಲ್ಲರಿ. ನೆಳ್ಳಾಗ ನಾವು ಮಾಡಿ ಒಣಗಿಸಿ ಪೂರ್ತಿ ಒಣಗುತ್ತವ್ರಿ. ಒಂದು ದಿವಸ ನೆರಳ ಮಾಡಿ ಹಾಕಿದ್ರೆ ಮರುದಿವಸ ಬಿಸಿಲಿಗೆ ಇಡ್ಬೋದ್ರಿ. ಅದನ್ನು ಯಾವ ಥರ ಮಾಡ್ತೀನಿ ಅಂತೇಳಿ ನಿಮ್ಮ ಜೊತೆ ಮುಂದೆ ಬರುವಂಥ ವಿಡಿಯೋದಾಗ ನಾನು ಹಪ್ಪಳ ಮಾಡಿ ಇಡಿಯೋ ಹಾಕ್ತೀನಿ ರೀ. ಹಾಕ್ಕೋಬೇಕ್ರಿ, ಅದನ್ನು ಬಿಸಿಲಿಗೆ ಒಣಗಿಸ್ಬಾರ್ದ್ರಿ, ನೆಳ್ಳಿಗೆನ ಒಣಗಿಸ್ಕೋಬೇಕು. ಈಗ ನೋಡ್ರಿ, ನಾನು ಸಂಜೆ ಮುಂದೆ ಕಸ ಅದೆಲ್ಲ ತಪ್ಕೊಂಡು ದೇವ್ರಿಗೆ ದೀಪ ಹಚ್ಬೇಕಲ್ರಿ, ಹಿಂಗಾಗಿ ಮನೆ ಕೆಲಸ ಶುರು ಮಾಡಿದ್ದೀನಿ ರೀ. ಯಾಕಂದ್ರೆ 4 ಗಂಟೆಗೆ ಐತ್ರಿ. ಈಗ ನಾನು ಕಸ ಅದೆಲ್ಲ ತಪ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಚಹಾ ಕುಡಿದು ಮತ್ತು ಸಂಜೆಗೆ ಏನೇನು ಮಾಡಬೇಕು ಅಂತೇಳಿ ಈ ವಿಡಿಯೋದಾಗ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ರೀ. ನಾನು ವಿಡಿಯೋ ಲೆಂತ್ ಭಾಳ ಆಗುತ್ತಂತನ ನಾನು ಸ್ಪೀಡ್ ಇಟ್ಕೊಂಡೇನ್ರಿ, ಅದಕ್ಕೆ ಆ ಥರ ಕಾಣಿಸುತ್ತೆ. ಯಾಕಂದ್ರೆ ನಾನು ಅದು ಎಷ್ಟೈತಿ ಅಷ್ಟು ಇಟ್ಕೊಂಡ್ಬಿಟ್ರೆ ಲೆಂತ್ ಭಾಳ ಆಗುತ್ತೆ, ನಿಮಗೂ ನೋಡೋಕೆ ಬೇಸರಕೈತಿ ಅನ್ನೋದಕ್ಕೆ ನಾನು ಅಲ್ಲೆಲ್ಲ ವಿಡಿಯೋನ ಸ್ಪೀಡ್ ಮಾಡ್ಕೊಂಡೇನ್ರಿ. ನನ್ನ ವಿಡಿಯೋಕ್ಕೆ ಸಪೋರ್ಟ್ ಮಾಡತ್ತೀರಿ, ಇದೇ ಥರ ಸಪೋರ್ಟ್ ಸಿಗಲಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಿ ಅಂತ ನಾನು ನಿರೀಕ್ಷೆಯಲ್ಲಿದ್ದೀನಿ. ನಾ ಸ್ಟಾರ್ಟ್ ಮಾಡೋಕ್ಕಾದ್ರೂ ಸಪೋರ್ಟ್ ಮಾಡೇ ಮಾಡ್ತೀರಿ ಅನ್ನೋ ನಂಬಿಕೆ ಮೇಲೆ ಸ್ಟಾರ್ಟ್ ಮಾಡೇನ್ರಿ ಯೂಟ್ಯೂಬ್ ಚಾನಲ್ನ.
ಯಾಕಂದ್ರೆ ನಮ್ಮ ಸೈಡು ಯೂಟ್ಯೂಬ್ ಚಾನಲ್ ಮಾಡೋರು ಭಾಳ ಕಡಿಮೆ ರೀ, ಯಾಕೆ ಇಲ್ಲಂತರೂ ಯಾರೂ ಮಾಡಂಗಿಲ್ಲರಿ. ನಾನು ಫಸ್ಟ್ ಶುರು ಮಾಡಿದ್ರಿ, ಯಾಕಂದ್ರೆ ನಮ್ಮ ಸೈಡು ಇಂಥವೆಲ್ಲ ತಲೆ ಕೆಡಿಸ್ಕೊಂಡು ಮಾಡಂಗಿಲ್ಲರಿ. ನಾನು ಖಾಲಿ ಕುಂತು ಯಾಕೆ ಕೆಡಿಸ್ಬೇಕು, ಟೈಮು ವೇಸ್ಟ್ ಮಾಡ್ಕೋಬಾರ್ದು ಅಂತ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡೀನಿ ರೀ. ಹಂಗಾಗಿ ನನ್ನ ಚಾನಲ್ನ ನೀವು ಸಪೋರ್ಟ್ ಮಾಡಿರಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಈಗ ನೋಡ್ರಿ, ಕಸದ ಹಬ್ಬದೆಲ್ಲ ಮುಗೀತು, ನಾನು ಚಹಾ ಇಟ್ಕೊಂಡು ದೇವರಿಗೆ ದೀಪ ಹಚ್ಚಾ ಹತ್ತೀನಿ ರೀ. ಈಗ ನಮ್ಮ ಮನೆಯವರು ಡ್ಯೂಟಿಯಿಂದ ಬರೋ ಟೈಮ್ ಆಗೈತೆ ರೀ. ಅವಾಗ ನಾನು ದೀಪ ಹಚ್ಕೊಂಡು ಚಹಾ ರೆಡಿ ಮಾಡ್ಕೊತಾನೆ ದೀಪ ಹಚ್ಚೀನಿ ರೀ. ಈಗ ನೋಡ್ರಿ, ಚಹಾ ರೆಡಿ ಆಯ್ತು. ಚಹಾ ಕುಡಿದು ಸ್ವಲ್ಪ ಹೊತ್ತು ಕುಂತು ರೆಸ್ಟ್ ಮಾಡ್ತೀನಿ ರೀ. ಯಾಕೆ ಚಿಂತೆನೆ ಕೆಲಸನಾಗಿರ್ತವ್ರಿ, ಬಟ್ಟೆ ಬಾಂಡೆ ಹಂಗಾಗಿ ಏನಾರ ಸ್ವಲ್ಪ ಬಟ್ಟೆ ಹೊಲಿದು ಮಿಷನ್ ಐತಲ್ರಿ, ಹಿಂಗಾಗಿ ಪಿಕೋ ಪಾಲು ಮಾಡು ಏನಾರ ಇರತ್ತಾವ ರೀ. ಹಿಂಗಾಗಿ ಇಷ್ಟೊತ್ತಿನಾಗ ಸ್ವಲ್ಪ ಕುಂತ್ರ ಕುಂತು ಹೋತ್ರಿ, ಇಲ್ಲಕಂದ್ರೆ ಕೆಲಸ ಚಲೋ. ಮತ್ತೆ ಸಂಜೆಗೆ ಮಾಡಾಕತ್ತೀನಿ ಅಂದ್ರೆ ಆತ್ರ ಅಡುಗೆ ಮಾಡೋದು, ಹೊಸ್ರಿಗೆ ಊಟಕ್ಕೆ ಕೊಡೋದು, ಅವನ್ನೆಲ್ಲ ಬಾಂಡೆ ತೊಳೆಯೋದು. ಮತ್ತು 9:00 ತನ ಅದ ಟೈಮ್ ಆಗಿಬಿಡ್ತೈತ್ರಿ. ಹಿಂಗಾಗಿ ಇಷ್ಟೊತ್ತಿನಾಗ ನಾನು ಸ್ವಲ್ಪ ಹೊತ್ತು ಕುಂತು ರೆಸ್ಟ್ ಮಾಡ್ತೀನಿ ರೀ. ನಮ್ಮ ಚಿನ್ನ ನೋಡ್ರಿ, ನಾವು ಏನು ಹಾಕಿದ್ರೆ ತಿನ್ನತ್ತೆ ರೀ, ನಾವು ಹೆಂಗೆ ತಿಂತೀವಿ ಎಲ್ಲನೂ ಹಂಗಾರಿ. ಈಗ ನೋಡ್ರಿ, ನಾನು ಚಹಾ ಕುಡಿಯತ್ತಿದ್ದೀನಿ ರೀ, ಇದನ್ನ ಮಾಡಾಕತ್ತೆ, ಅಲ್ಲೇ ಒದ್ದಾಡಕತ್ತೆ ರೀ ಕೊಡಲಿ ಅಂತೇಳಿ. ಹಂಗಾಗಿ ನಾನು ಅದಕ್ಕೆ ಸ್ವಲ್ಪ ಚಹಾ ಹಾಕ್ಕೊಟ್ಟೀನಿ ರೀ, ಕುಡ್ದೈತೆ ರೀ. ಮತ್ತು ಅವಳು ಇನ್ನೂ ಹಾಕ್ಲಿ ಅಂತನ ಹಂಗತೆ ಮಾಡ್ತೈತೆ ರೀ. ಅದನ್ನು ಇದನ್ನು ಅಂತ ಏನಿಲ್ಲರಿ, ನಾವು ಏನು ಊಟ ಮಾಡ್ತೀವಿ ಅದನ್ನು ಹಾಕಿದ್ರೆ ಊಟ ಮಾಡತ್ತೆ ರೀ. ಅದ ಬೇಕು ಇದ ಬೇಕು, ಅದಕ್ಕೇನು ಸ್ಪೆಷಲ್ಲಾಗಿ ಏನು ಮಾಡಿ ಹಾಕಂಗಿಲ್ಲ ರೀ. ನಾವೇನು ಊಟ ಮಾಡ್ತೀವಿ ಅದನ್ನು ಮಾಡತ್ತೆ ರೀ. ಅದು ಈಗ ನೋಡ್ರಿ, ನಾನು ಗ್ಯಾಸ್ ಕಟ್ಟಿ ಎಲ್ಲ ರಾತ್ರಿನ ತೊಳೆದಿಟ್ಟು ಮಕ್ಕೊಂಬಿಡ್ತೀನಿ ರೀ. ಯಾಕಂದ್ರೆ ಮುಂಜಾನೆ ಸ್ವಲ್ಪ ನನಗೆ ಅನುಕೂಲ ಆಗುತ್ತೆ ರೀ. ಬೆಳಗ್ಗೆ ಇದನ್ನ ತೊಳೆಯೋದು ಮಾಡೋದು ಮಾಡಾಕತ್ತಿದ್ರೆ ಇದ 8-9 ಗಂಟೆ ಆಗಿಬಿಡ್ತೈತೆ ರೀ. 8 ಅನಿತ್ಗೆ ನಂದು ಡಬ್ಬಿ ರೆಡಿ ಇರ್ಬೇಕು ರೀ. ನಮ್ಮ ಮನೆಯವ್ರು ಡ್ಯೂಟಿಗೆ ಹೋಗ್ತಾರಲ್ಲ ರೀ, ಸ್ಕೂಲೆಲ್ಲ ಸೂಟಿ ಅದ ಕರೆ ರೀ. ನಮ್ಮ ಮನೆಯವ್ರದ್ದು ಡ್ಯೂಟಿ ಇರತ್ತೈತಲ್ರಿ, ಹಿಂಗಾಗಿ ಡೈಲಿ ಮಾಡೋ ಟೈಮ್ಗೆ ನಾನು ಅವ್ರಿಗೆ ಬಾಕ್ಸ್ ಮಾಡಿ ಕಟ್ಟಬೇಕು ರೀ. ಅದಕ್ಕೆ ನಾನು ರಾತ್ರಿನ ಎಲ್ಲ ಕ್ಲೀನ್ ಮಾಡಿ ಮುಕ್ಕೋತೀನಿ ರೀ. ಅಂದರೆ ಬೆಳಿಗ್ಗೆ ನನಗೆ ಅನುಕೂಲ ಆಕೈತಿ. ನೋಡ್ರಿ, ರಾತ್ರಿ ನಾವೆಲ್ಲ ಕ್ಲೀನ್ ಮಾಡ್ಕೊಂಡಿಂದ ಒಲಿ ಖಾಲಿ ಒಲಿನ ಇಡಬಾರ್ದಂತ್ರಿ. ಹಿಂಗಾಗಿ ನಾನೇನು ಮಾಡ್ತೀನಿ ರೀ, ಮಲ್ಕೊಳ್ಳೋ ಮುಂದಾಗ ನಾನು ಹಾಲು ಮತ್ತೊಂದು ಸರ ಕಾಯಿಸಿ ಅದ್ರ ಮೇಲೆ ಇಡ್ತೀನಿ ರೀ. ಒಟ್ಟು ಖಾಲಿ ಒಲಿ ಇಡಬಾರ್ದಂತ್ರಿ. ನಾವು ಹಾಲು ಅದು ಇಡಲಿಲ್ಲ ಅಂದ್ರೆ ಕಡೆಗೆ ಒಂದು ಬೊಗೋಣ್ಯಾಗ ನೀರು ಹಾಕ್ಯಾರ ಇಡಬೇಕಂತ್ರಿ. ಮಲಗೋ ಮುಂದಾಗ ಖಾಲಿ ಗ್ಯಾಸ್ ಇಡಬಾರ್ದ್ರಿ. ಹಂಗಾಗಿ ನಾನು ಹಾಲು ಕಾಸ್ಕೊಂಡು ಇಡ್ತೀನಿ ರೀ ಅದ್ರ ಮೇಲೆ. ಫ್ರಿಜ್ಜಿಗೆ ಇಡಲ್ರಿ, ಅದ್ರ ಮೇಲೆ ಇಟ್ಬಿಡ್ತೀನಿ ರೀ. ಯಾಕಂದ್ರೆ ಈಗ ಹಾಲು ಕಾಸು ಟೈಮ್ ಹಾಲು 11:30 ಮೇಲೆ ಆಗೈತೆ ರೀ, 12 ಗಂಟೆನೇ ಆಗಕ್ಕೆ ಬಂದೈತೆ ರೀ. ಹಂಗಾಗಿ ನಾನು ಕಾಸಿ ಅವನ್ನ ಅಷ್ಟು ಹೋದ ಮೇಲೆ ಬಿಟ್ಬಿಡ್ತೀನಿ ರೀ. ಸೋ
ಭಾಳ ಆಗಿತ್ತು ರೀ, ಆಗಲೇ ನಿದ್ದೆ ಬಂದಿತ್ತು ರೀ ನನಗೆ. ನಮ್ಮ ಮನೆಯವ್ರು ಮಾತಾಡ್ಕೋತ ನಿಂತಾರೆ ಹಂಗೆ, ಸ್ವಲ್ಪ ಮನೆ ಬಗ್ಗೆ ಹಂಗೆ ವಿಚಾರ ಮಾಡ್ಕೋತ ಮಾತಾಡ್ಕೋತ ನಿಂತಿದ್ದೆ ರೀ. ಹಿಂಗಾಗಿ ನಾನು ಅಲ್ಲೇ ಹಾಲು ಕಾಸ್ಕೊತ ಸ್ವಲ್ಪ ಹೊತ್ತು ಫೋನ್ ನೋಡ್ಕೊತ ಅವ್ರ ಜೋಡಿ ಮಾತಾಡ್ಕೋತ ನಿಂತೀನಿ ರೀ. ಯಾಕಂದ್ರೆ ಹಾಲು ಕಾಯ್ಬೇಕಾದ್ರೆ ಸ್ವಲ್ಪ ಹೊತ್ತು ಹಿಡ್ಕೈ ಹಿಡಿತೈತೆ ಅಲ್ರಿ, ಫ್ರಿಜ್ಜಿಗೆ ಇಟ್ಟಿರ್ತೀವಲ್ಲ ಕೋಲ್ಡ್ ಆಗಿರ್ತ ರೀ, ಹಾಲು ಕಾಯೋಕೆ ಭಾಳ ಟೈಮ್ ತೊಗೊಳತ್ರಿ. ನಾನು ವಿಡಿಯೋ ಎಲ್ಲ ಎಡಿಟ್ ಮಾಡಿ ಇಡತ್ಗೆನ ಎಲ್ಲ ಕೆಲಸ ಮುಗಿಸ್ಬೇಕಾದ್ರೆ 1 ಗಂಟೆ ಫೋನೇ ಒಂದು ಹಾಕ್ಬಂದೈತೆ ನೋಡಿರಿ. ಯಾಕಂದ್ರೆ ವಿಡಿಯೋ ಎಡಿಟ್ ಮಾಡಿ ಅದಕ್ಕೆ ವಾಯ್ಸ್ ಕೊಟ್ಟು ನಾನು ಅಪ್ಲೋಡ್ ಮಾಡ್ಬೇಕಾದ್ರೆ 12 ಗಂಟೆ ಮೇಲೆ ಆತ್ರಿ. ಅದನ್ನು ಮುಗಿಸ್ಕೊಂಡು ನಾನು ಮಲ್ಕೋಬೇಕಾರ ನೋಡ್ರಿ ಇಲ್ಲಿ ಫೋನೇ ಒಂದಾಗೈತೆ ರೀ. ನಾನು ಸಂಡೇ ಬ್ಲಾಗ ಕಂಟಿನ್ಯೂ ಮಾಡೀನಿ ರೀ. ಇದು ಮಂಡೇ ಬ್ಲಾಗ್ ರೀ, ಸಂಡೇದ್ದ ಕಂಟಿನ್ಯೂ ಮಾಡೀನಿ ರೀ. ಈಗ ನೋಡಿರಿ ಬೆಳಗ್ಗೆ ಎದ್ದು ನಾನು ಎಲ್ಲ ಕಸ ಅದು ಹೊರಗೆ ಬಾಕಲ್ ಮುಂದೆ ಹಂಗೆ ಕಸ ಎಲ್ಲ ದಬ್ಕೊಂಡು ನಾನು ವಸ್ತಿ ತೊಳ್ಕೊಳಕತ್ತೀನಿ ರೀ. ವಸ್ತಿ ಎಲ್ಲ ತೊಳ್ಕೊಂಡು ಅದ್ರ ಮುಂದೆ ಎಲ್ಲ, ಯಾಕೆ ಸೋಮವಾರ ರೀ ಇವತ್ತು ಸೋಮವಾರಕ್ಕೊಂದ್ಸಲ ನಾನು ಆ ಮನೆ ಎಲ್ಲ ಕ್ಲೀನ್ ಮಾಡ್ಕೋತೀನಿ ರೀ. ನಮ್ಮ ಮನೆ ದೇವ್ರ ವಾರ, ಹಂಗಾಗಿ ನಾನು ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕಂತೇಳಿ ಇನ್ನು ಒಳಗೆಲ್ಲ ಹಂಗೆ ಐತ್ರಿ, ಹೊರಗೆಲ್ಲ ಕಸ ದಬ್ಕೊಂಡು ಒರೆಸ್ಕೊಂಡು ಒಳಗೆ ಹೋದ್ರಾತು ಅಂತೇಳಿ ನಾನು ಹೊರಗೆ ವರ್ಷ ಹತ್ತಿ ನೋಡ್ರಿ. ಪ್ರತಿ ಸೋಮವಾರ ನಾನು ಮನೆ ತೊಳೆದು, ಯಾಕಂದ್ರೆ ನಮ್ಮ ಮನೆ ದೇವರ ವಾರ ನೋಡ್ರಿ, ಹಿಂಗಾಗಿ ನಾನು ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಮುಂದಿನ ಕೆಲಸ ಮಾಡ್ತೀನಿ ರೀ. ಏ ನೋಡ್ರಿ ಒರ್ಸ್ಕೊಳ್ಳೋದು ಮುಗೀತು ರೀ, ನಾನು ಹೊಸ್ಲಿ ಹತ್ರ ರಂಗೋಲಿ ಹಾಕ್ಕೊಳತ್ತೇನೆ ರೀ. ಅಂಗಳದಾಗೊಂದು ಸಂದೊಂದು ರಂಗೋಲಿ ಹಾಕ್ಕೊಳತ್ತೇನೆ ರೀ. ಮುಂಜಾನೆ ಎಷ್ಟು ಅವಸರು ಮಾಡಿ ಮಾಡಿದ್ರು ಟೈಮ ಸಾಲಂಗಿಲ್ರಿ. ನಾನು ಎಷ್ಟು ಅವಸರು ಮಾಡಿ ಜಲ್ದಿ ಬೇಕಾದಷ್ಟು ಜಲ್ದಿ ಇದ್ರೆ ಎಲ್ಲ ಕೆಲಸ ಮುಗಿಬೇಕು, ಅವಸರ ಅವಸರನೇ ಆಗ್ಬಿಡ್ತೈತ್ರಿ. ಸ್ಕೂಲ್ ಇದ್ರೇನು ಬಿಟ್ರೇನ್ರಿ ಬೆಳಗಿನ ಕೆಲಸ. ನಮ್ಮ ಮನೆಯವ್ರಿಗೆ ಡಬ್ಬಿ ಮಾಡೋದ್ರಿಂದ ಸ್ಕೂಲ್ ಇದ್ದಂಗೆ ಇರುತ್ತೆ ನನಗೆ. ಯಾಕಂದ್ರೆ ನಮ್ಮ ಮನೆಯವ್ರಿಗೆ ಹೊರಗಡೆ ಊಟ ಮಾಡೋ ರೂಢಿ ಇಲ್ಲರಿ. ಮೇಲೊತ್ತು ಅವ್ರು ಕೆಲಸ ಮಾಡೋ ಜಾಗದಲ್ಲಿ ಯಾವ ಹೋಟೆಲ್ ಇಲ್ಲ ಏನೂ ಇಲ್ಲ ರೀ. ಹಿಂಗಾಗಿ ಆ ಮನೆಯಿಂದ ಡಬ್ಬಿನ ಕಂಪಲ್ಸರಿ ಒಯ್ತಾರೆ ರೀ ಅವರು. ಇವತ್ತಿನ ರಂಗೋಲಿ ನಿಮಗೂ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹೆಂಗೈತೆ ರಂಗೋಲಿ ಅಂತ ಕಮೆಂಟ್ ಮಾಡಿ. ಏ ನೋಡಿರಿ ಒಳಗೆಲ್ಲ ಕಸ ಅದು ದಬ್ಕೊಂಡು ನಾನು ಮನೆಗೆ ಒರೆಸ್ಕೊಳತ್ತೇನೆ ರೀ. ಸೋ
ಮನೆಯಾಗ ಒರೆಸ್ಕೊಂಡು ಮುಗಿದ ತಕ್ಷಣ ನಾನು ಜಳಕ ಮಾಡಿ ಪೂಜೆ ಆಮೇಲೆ ಮಾಡ್ತೇನೆ ರೀ. ಮೊದಲ ನಾನು ಟಿಫನ್ ರೆಡಿ ಮಾಡ್ತೀನಿ. ಬ್ಲಾಗ್ ಕಂಟಿನ್ಯೂ ಮಾಡತ್ತೀನಿ ರೀ. ಮತ್ತೊಮ್ಮೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಬರ್ರಿ, ಇವತ್ತ ನಾನು ದ್ವಾಸಿ ಮಾಡ್ಬೇಕಂತೇಳಿ ಅನ್ಕೊಂಡಿನಿ. ಯಾಕಂದ್ರೆ ನಿನ್ನೆ 4 ಗಂಟೆಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದಲ್ರಿ, ಅದನ್ನ ಕಂಟಿನ್ಯೂ ಮಾಡೀನಿ. ಆಗಲೇ ಹೇಳ್ದಂಗ ಬರ್ರಿ, ಇವತ್ತಿನ ಬ್ಲಾಗ್ನಾಗ ಏನೇನು ನಡೆದೈತಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತೀನಿ ನೋಡ್ರಿ. ಇಟ್ಟು ಯಾವ ಥರ ಉಬ್ಬೈತಿ ಅಂತೇಳಿ ಈಗ ನಾನು ಅಷ್ಟಕ್ಕೆ ಉಪ್ಪು ಹಾಕ್ಕೊಳಂಗಿಲ್ರಿ, ಸ್ವಲ್ಪ ಬೇರೆದ್ರ ತೊಕೊಂಡು ಉಪ್ಪು ಕಲಸ್ಕೊತೀನಿ ರೀ. ಈಗ ನೋಡ್ರಿ, ನಾನು ಆಲೂಗಡ್ಡೆ ಪಲ್ಯಕ್ಕೆ ಹೆಚ್ಚಿಟ್ಕೊಂಡೀನಿ ರೀ, ಅದನ್ನು ನೀರು ಹಾಕಿ ಕುದಿಯಾಕಿಡ್ತೀನಿ ರೀ. ಹಂಗೆ ನಾನು ಕೊಬ್ಬರಿ ಚಟ್ನಿ ಮಾಡ್ಕೊಡಕ್ಕೆ ಎಲ್ಲ ರೆಡಿ ಮಾಡ್ಕೊಡತ್ತೀನಿ ರೀ. ಈಗ ನೋಡ್ರಿ, ಕೊಬ್ಬರಿ ಚಟ್ನಿ ಮಿಕ್ಸಿ ಮಾಡ್ಕೊಂಡೀನಿ. ಮಾಡ್ಕೋಬೇಕ್ರಿ ಅದನ್ನು. ಮೊದಲು ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಂಗೆ ಎಣ್ಣೆ ಹಾಕಿ ಅದರ ಸ್ವಲ್ಪ ಸಾಸ್ಮಿ ಕರಿಬೇವು ಹಾಕಿ ಅದನ್ನು ಒಗ್ಗರಣೆ ಟೈಪ್ ಮಾಡ್ಕೊಂಡು ಅದನ್ನು ಆರಾಕ್ಬಿಟ್ಟು ನಾನು ಮಿಕ್ಸಿ ಮಾಡ್ಕೋತೀನಿ ರೀ. ಯಾಕಂದ್ರೆ ಮಿಕ್ಸಿ ಮಾಡ್ಕೊಳತ್ತಿಗೆ ಇದು ಆರಿ ಬಿಡ್ತೈತೆ ರೀ, ಸುಡದ ಹಾಕಬಾರ್ದು ರೀ. ಈಗ ನೋಡ್ರಿ, ಒಂದು ಬೇರೆದು ತಾಲಿಗೆ ನಾನು ದೋಸೆ ಹಿಟ್ಟು ಹಾಕ್ಕೊಂಡೀನಿ ರೀ. ಅದನ್ನು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡೀನಿ ರೀ. ಈಗ ನೋಡ್ರಿ, ನಾನು ಆಲೂಗಡ್ಡೆ ಪಲ್ಯಕ್ಕೆ ರೆಡಿ ಮಾಡತ್ತೀನಿ ರೀ. ನೋಡ್ರಿ, ಶೇಂಗಾ, ಉದ್ದಿನ ಬೇಳೆ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡು ನಾನು ಲಾಸ್ಟಿಗೆ ಆಲೂಗಡ್ಡೆ ಎಲ್ಲ ಸಿಪ್ಪೆ ತೆಗೆದು ಸಣ್ಣದಾಗಿ ಮಾ ಇಟ್ಕೊಂಡಿದ್ನಲ್ಲ ರೀ, ಅದನ್ನು ಅದ ಒಗ್ಗರಣೆ ಒಳಗೆ ಮಿಕ್ಸ್ ಮಾಡೀನಿ ರೀ. ಏನು ನೋಡ್ರಿ, ಪಲ್ಯ ಕೂಡ ರೆಡಿ ಆಯ್ತು ರೀ. ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಮತ್ತೆ ಸ್ವಲ್ಪ ಕೈ ಆಡಿಸಿ ಬಿಡ್ತೀನಿ ರೀ. ಮೇಲೆ ಸ್ವಲ್ಪ ಹಸಿ ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿನಲ್ಲ ರೀ, ಅದನ್ನು ಮಿಕ್ಸ್ ಮಾಡಿ ಮುಚ್ಚಿ ಇಟ್ಕೊತೀನಿ ರೀ. ಅದನ್ನ ಸೈಡ್ ಇಟ್ಕೊಂಡು ನಾನು ನೋಡ್ರಿ, ಈಚೆ ಸೈಡು ದ್ವಾಸೆ ಹಾಕ್ಕೊಳತ್ತೀನಿ ರೀ. ನೋಡ್ರಿ, ಚಟ್ನಿ ಹಾಕೊಂಡರ ಮಾಡ್ಬೋದು, ಇಲ್ಲ ಹಾಕಂದ್ರೆ ಹಂಗನೂ ಮಾಡ್ಬೋದು ರೀ. ನಾನು ಸ್ವಲ್ಪ ಪುಟಾಣಿ ಚಟ್ನಿ ಹಾಕ್ಕೊಂಡು ದೋಸೆ ಹಾಕ್ಕೊಳತ್ತೀನಿ ರೀ. ಹಂಗನೂ ಹಾಕ್ಕೋಬೋದು ರೀ. ಚಟ್ನಿ ತಿನ್ಬೇಕು ಅನ್ಸವ್ರ ಹಾಕ್ಕೋಬೇಕು ರೀ, ಇಲ್ಲ ಅಂದ್ರೆ ಹಂಗನೂ ಮಾಡ್ಕೋಬೇಕು ರೀ, ಮಾಡ್ಕೋಬಹುದು. ಅವ್ರಿಗೆ ಟೈಮ್ ಆಗಿರೋದ್ರಿಂದ ನಾನು ಏನು ಮಾಡಿದ್ನಪ್ಪ ಅಂದರೆ, ಮೊದಲು ಅವ್ರಿಗೆಲ್ಲ ಟಿಫನ್ ಮಾಡಿಕೊಟ್ಟು ನಿಧಾನಿಸಿ ಪೂಜೆ ಮಾಡಿದ್ರಾತು ಅಂತೇಳಿ ಮೊದಲು ಜಳಕ ಮಾಡಿದ ಕೂಡಲೇ ನಾನು ಟಿಫನ್ನ ರೆಡಿ ಮಾಡತ್ತೀನಿ ರೀ. ನಮ್ಮ ಮನೆಯಾಗ ಒಬ್ಬೊಬ್ರು ಚಟ್ನಿ ತಿಂತಾರೆ, ಒಬ್ಬೊಬ್ರು ಮೇಲೆ ಹಾಕಿದ್ರೆ ತಿನ್ನಂಗಿಲ್ಲ. ತಿನ್ನೋರಿಗೆ ಚಟ್ನಿ ಹೇಗೆ ಮಾಡೀನಿ, ಪಲ್ಯಂದವ್ರಿಗೆ ಹಂಗೆ ಮಾಡೀನಿ ರೀ. ಈಗ ನೋಡ್ರಿ, ಆಲೂಗಡ್ಡೆ ಪಲ್ಯನೂ ರೆಡಿ ಆಗೈತೆ ರೀ. ಈಗ ನೋಡ್ರಿ, ರೆಡಿ ಆಗೈತಿ. ನಾನು ಒಂದು ಪ್ಲೇಟಿಗೆ ಹಾಕಿ ತೋರಿಸ ಹತ್ತೀನಿ ರೀ.
ಏನು ನೋಡ್ರಿ ಅವ್ರ ಅಪ್ಪಾಜಿಯರಿಗೆ ಅವರಿಗೆ ಹುಡುಗರಿಗೆ ಕುಡಿಯ ಕೊಡ ಹತ್ತೀನಿ ರೀ. ಅವ್ರ ನಾನು ಮತ್ತೆ ಪೂಜೆ ಗೀಜೆ ಮಾಡ್ಕೊತೀನಿ, ಅವ್ರಿಗೆ ಹಸು ತಡಿಯಕ್ಕೆ ಆಗಂಗಿಲ್ಲ ರೀ. ಅವ್ರಕ್ಕೆ ಜಳಕ ಮಾಡ್ಕೊಂಡು ಕುಂತಾರಿ, ಅವ್ರಿಗೆ ಹಾಕಿಕೊಟ್ಟ ನಾನು ಪೂಜೆ ಮಾಡಿದ್ರಾತ ಅಂತೇಳಿ ಅವ್ರಿಗೆ ಹಾಕಿಕೊಟ್ಟಿನಿ ರೀ ನಾಷ್ಟಾನ. ಯಾಕಂದ್ರೆ ಸೋಮವಾರ ನಾನು ಒಪ್ಪತ್ತು ಮಾಡ್ತೀನಿ ರೀ. ಹಿಂಗಾಗಿ ಪೂಜೆ ಮಾಡ್ತಾನೆ ಏನೂ ತೊಗೊಳಂಗಿಲ್ಲ ರೀ, ಚಹಾ ಸತೆ ಕುಡಿಯಂಗಿಲ್ಲ. ಸೋಮವಾರಕ್ಕೊಮ್ಮೆ ಜಳಕ ಮಾಡಿ ಪೂಜೆ ಮುಗಿಸ್ಕೊಂಡ ನಾನು ಚಹಾ ಕುಡಿತೀನಿ ರೀ. ಈಗ ನೋಡ್ರಿ ಪೂಜೆ ಮಾಡ್ಕೊಳತ್ತೀನಿ. ಅವರೆಲ್ಲ ಟಿಫನ್ ಮುಗಿಸ್ಕೊಂಡ್ರು, ಅದಕ್ಕೆ ನಾನು ಪೂಜೆ ಮಾಡಿದ್ರಾತಂತೆ ಮಾಡಾಕತ್ತೀನಿ ನೋಡ್ರಿ. ಇವತ್ತಿನ ವಿಡಿಯೋ ನಿಮಗೂ ಬಹಳ ಭಾಳ ಇಷ್ಟ ಆಗೈತಿ ಅಂತ ನಾನು ಅಂದ್ಕೊಂಡಿನಿ ರೀ. ನನ್ನ ವಿಡಿಯೋಕ್ಕೊಂದು ಲೈಕು ಕಮೆಂಟು ಮಾಡಿರಿ, ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನೋಡ್ರಿ ನಂದು ಪೂಜೆ ಗೀಜೆ ಎಲ್ಲ ಮುಗೀತು, ನಾನು ಟಿಫನ್ ಮಾಡಿದ್ರಾತು ಅಂತೇಳಿ ಮಾಡಾಕತ್ತೀನಿ ನೋಡ್ರಿ. ನಾನು ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ ರೀ.